ಸಮಸ್ತ ಆರು ಕೋಟಿ ಕನ್ನಡ ನಾಡಿನ ಜನರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಇವತ್ತಿನ ದಿನ ನಾವು ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿದ್ದೀವಿ. ಈ ಫ್ರೀಡಮ್ ಪಾರ್ಕ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಯಾರು ಧರಣಿ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಅದಕ್ಕೆ ವಿಶೇಷವಾಗಿ ಈ ಜಾಗವನ್ನು ಮೀಸಲಿಟ್ಟಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ನಮ್ಮ ಸಮಾಜ ಗಣ್ಯರು ಮತ್ತು ಹಿರಿಯರು ಚರ್ಚೆ ಏನು ಮಾಡ್ತಾಯಿದ್ದಾರೆಂದರೆ, ನಮ್ಮ ಪ್ರತಿಭಟನೆ ಯಾವ ಥರ ಇದೆ, ನಾವು ಪ್ರತಿಭಟನೆ ಎಲ್ಲಿ ಸ್ಟಾರ್ಟ್ ಆಗಬೇಕು ಮತ್ತು ಎಲ್ಲಿ ಇಲ್ಲಿ ದಾನ ಸುರಕ್ಷಣ ಮಾನಸ ಮತ್ತು ಶ್ರೀ ನರೇಂದ್ರ ರಾಘವ್ ಇದ್ದಾರೆ ಸಮಾಜದ ಪ್ರಮುಖರು. ಹಾಗೆ ವಕೀಲ್ ಸಾಹೇಬರು ಅನಂತ ನಾಯಕ್, ಹಾಗೆ ಸಮಾಜ ಸೇವಕರು ಸಾಹೇಬರು, ಹಾಗೆ ಅಲ್ಲಿ ರಾಜಕಾರಿ ಡಾಕ್ಟರ್ ರಾಜಾನಾಯ್ಕಲ್ಲಿ ಅಲ್ಲಿ ಮಹಾರಾಜರ ಸಂದೇಶ ಕೊಡ್ತಾರೆ. ಪೊಲೀಸ್ ಆಫೀಸರ್ ಈ ಮೆರವಣಿಗೆ ಯಾವ ಥರ ಆಗುತ್ತೆ ಅಂದರೆ, ಮೊದಲು ಜನರೆಲ್ಲ ರೈಲ್ವೆ ಸ್ಟೇಷನಲ್ಲಿ ಬರ್ತಾರೆ. ಈ ರೈಲ್ವೆ ಸ್ಟೇಷನ್ ಆದಮೇಲೆ ಸುಮಾರು ಹತ್ತುವರೆ ಅಥವಾ ಹನ್ನೊಂದು ಗಂಟೆಯಿಂದ ಫ್ರೀಡಮ್ ಪಾರ್ಕ್ ಇದೆ. ಶಾಂತಿ ಹದ್ದಾರಿ ಹದ್ದಾರಿ ಹೋಗಬಾರ್ದು, ಯಾಕಂದ್ರೆ ನಮ್ಮ ಸ್ಟ್ರೆಂತ್ ಬರಬೇಕಂದ್ರೆ ಹತ್ತು ದಿನ ಒಂದು ಟ್ರೈನ್ ಕ್ಲೀನಾಗಿ ಇಟ್ಕೊಂಡು ಆರಾಮಾಗಿ ಸುಮಾರು ಏಳುವರೆ ಕಿಲೋಮೀಟರ್ ನಮ್ಮ ಬೆಂಗಳೂರಿನಲ್ಲಿ ಆವಾಗ ಹೌದು ಹೇಳಿದೀವಿ ಅದರ ಟೆನ್ಷನ್ ಮಾಡಿಲ್ಲಲ್ಲ ನೋಡಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಬಂಜಾರಿ, ನಮ್ಮ ಬಂಜಾರಿ ಎಷ್ಟು ಅನುಕೂಲ ಇದೆ ನಾವು ತಿಳ್ಕೋಬೇಕು. ಇವತ್ತಿನ ದಿನ ನಮ್ಮ ಕೇಂದ್ರ ಸಚಿವರಾಗುತ್ತಾರೆ ಅವರು ಏನಂತ ಅಂದರೆ, ನಾನು ಬಂದಿರುವುದೇ ಸದಾಶಿವನ ಕೈ ಮಾಡೋದಕ್ಕೆ, ಅದು ನನ್ನ ದೃಢ ನಿರ್ಧಾರ ಬೇಕಂದರೆ ನಾಯಕ ಕಾರಜೋಳ ಅಂತಂದರೆ ಅವರು ಕೂಡ ಇದೆ ಆಗಿರ್ತಾರೆ. ಅದಕ್ಕೆ ನಾಯಕ ಅಂದರೆ ನಿಂತರ ಇದೇ ನಂತರ ಜೆಟ್ ಅಂಜನೇಯ ಸಮಾಜವಾಗಿ ಸಚಿವರಾಗಿ ಸಮಾಜವಾಗಿ ಗ್ರಾಮೀಣ ಕಾಲದಲ್ಲಿ ಅವರು ಹಾಗೆ ಕೂಗಾಡಿ ಕೂಗಾಡಿ ಭವಿಷ್ಯಕ್ಕೆ ಯಾವುದೇ ಒಬ್ಬ ರಾಜಕಾರಣಿ ಒಂದು ಕೇಂದ್ರ ಸಚಿವರಾಗಲಿ ಪ್ರಮಾಣಪತ್ರ ಹೋಗಬೇಕಂದ್ರೆ ಹೇಳ್ತಾರೆ ರಾಜ ದೇಶ ವ್ಯಕ್ತಿ ನಾನು ರಾಜಕೀಯ ಶ್ರದ್ಧಾ ಬರುತ್ತಿದ್ದೆ. ಆದರೆ ಇಲ್ಲಿ ನಾರಾಯಣಪುರ ಕೇವಲ ದೇಶದ ಅಧಿಕಾರ ಮಾಡಿದರೆ ನಮ್ಮ ಕೋಲ್ಮಿಟ್ಟ ನಮ್ಮ ಸುಮಾರು ನೂರ ಒಂದು ಜಾತಿಗೆ ಜಾಗಕ್ಕೆ ತಗಿದ್ಬಿಟ್ಟು ಅವರ ಏನೋ ಒಂದು ಬೇರೆ ಉದ್ದೇಶ ಇದೆ, ಅದಕ್ಕೆ ಆ ಉದ್ದೇಶ ಏನು ನಿಲ್ಲಿಸಲಾಗದು. ಯಾಕಂದರೆ ನಮ್ಮ ಜನರು ಒಂದಾಗಿದ್ದಾರೆ, ಹಾಗೆ ನಮ್ಮ ಸಮಾಜದ ಜನರು ಸ್ಟ್ರೆಂತು ನಾಳೆ ಐಕ್ಯತೆ ತೋರಿಸಬೇಕಾದ ಪ್ರಾರ್ಥನೆ. ಸುಮಾರು 5 ಲಕ್ಷ ಜನರಿಗೆ ಸೇರಿದ್ದಾರೆ ಸೇರುತ್ತಾರೆ, ಅದಕ್ಕೆ ಸಂಪೂರ್ಣ ವ್ಯವಸ್ಥೆ ಆಗಿದೆ. ಆದ್ದರಿಂದ ನಮ್ಮ ಸಮಾಜದಲ್ಲಿ ನಾವು ಅಂತಿದ್ದೇವೆ, ದಯವಿಟ್ಟು ತಾವು ಊಟ ಮತ್ತು ಚಟ್ನಿ ಹಾಕ್ಕೊಂಡು ಬನ್ನಿ, ಒಟ್ಟಿನಲ್ಲಿ ಬರಬೇಕು. ಏನಾದರೂ ನಿಮ್ಮ ಸಮಸ್ಯೆ ಆದರೆ ನಂಗೆ ಕಾಲ್ ಮಾಡಿ 7975665317 ನಾನು ನಿಮಗೆ ತಿಳಿಸ್ತೀನಿ. ಒಟ್ಟಿನಲ್ಲಿ ಸಮಾಜದ ಶಕ್ತಿ ಬೇರೆಯವರಿಗೆ ಗೊತ್ತಾಗಬೇಕು, ಬೇರೆಯಂದರೆ ರಾಜ್ಯ ಸರ್ಕಾರ ಗೊತ್ತಾಗಬೇಕು. ರಾಜ್ಯ ಸರ್ಕಾರ ನೋಡಿದ ತಕ್ಷಣ ದಿಗ್ಭ್ರಾಂತಿ ಆಗಬೇಕು, ಏನಪ್ಪ ಇಷ್ಟು ಜನರಿದ್ದಾರೆ ಸಮಾಜದ ಜನರು ಅಂತೇಳಿ. ಹಾಗೆ ಮುಂದೆ ಯಾವುದೇ ಕಾರಣಕ್ಕೆ ನಮ್ಮ ತಂಟೆಗೆ ಬರದಂಗೆ ನಾವು ನೋಡ್ಕೋಬೇಕು. ಯಾಕಂದರೆ ಯಾವಾಗಲೂ ಈ ಸದಾಶಿವ ಬಗ್ಗೆ ಚರ್ಚೆ ಮಾಡ್ತಾಯಿರ್ತಾರೆ, ಬರ್ತಾಯಿರ್ತಾರೆ. ಆದ್ದರಿಂದ ನಮ್ಮ ಶಕ್ತಿ ನೋಡಿ ಅವರು ದಿಗ್ಭ್ರಾಂತಿಯಾಗಿ ಇನ್ನೊಂದು ಸಲ ನಮ್ಮ ಸುದ್ದಿಗೆ ಬರದಾಗೆ ನಾವು ನೋಡ್ಕೋಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಹೇಗೋ ಮಾಡಿ ದಯವಿಟ್ಟು 10 ತಾರೀಕು ಜನವರಿ ತಾವು ರೈಲ್ವೆ ಸ್ಟೇಷನ್ನಿಂದ
ಫ್ರೀಡಮ್ ಪಾರ್ಕ್ವರೆಗೂ ಮೆರವಣಿಗೆ ಇರುತ್ತೆ, ಸುಮಾರು 5 ಗಂಟೆವರೆಗೂ ಕೂಡ ಇರುತ್ತೆ, ಮೇಲೆ ಕೂಡ ಇರುತ್ತೆ. ಬಟ್ ಮುಖ್ಯವಾಗಿ ಇಲ್ಲಿ 5 ಗಂಟೆಗೆ ಅಥವಾ 4 ಗಂಟೆಗೆ ಅಲ್ಲಿ ಮನವಿ ಪತ್ರಿಕೆ ಕೊಡ್ತಾರೆ. ಆ ಟೈಮಲ್ಲಿ ನಾವು ಎಲ್ಲ ಜನರು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಯ್ತು. ಮೇಲೆ ಪ್ರಾರ್ಥನೆ, ಇದು ಕೇವಲ ಸ್ವಾರ್ಥಕ್ಕಾಗಿ ಅಲ್ಲ, ಸಮಾಜದ ಏಳಿಗೆಗಾಗಿದೆ. ಆದ್ದರಿಂದ ಎಲ್ಲರೂ ಬನ್ನಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ಸೇವಾಲಾಲ್ ಮಹಾರಾಜಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯವಾಗಲಿ.